ನಮಸ್ಕಾರ ಮಿತ್ರರೇ, ಈ ಪ್ರಶ್ನೆಯನ್ನು ಬಿಡಿಸಲು ಬನ್ನಿ. ಇಲ್ಲಿ ನೋಡಿ, ಒಂದು ಕೈ ಗಡಿಯಾರವನ್ನು ರೂಪಾಯಿ 530ಕ್ಕೆ ಕೊಳ್ಳಲಾಯಿತು ಮತ್ತು 4% ಲಾಭಕ್ಕೆ ಮಾರಲಾಯಿತು. ಹಾಗಾದರೆ ಮಾರಿದ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಇದು ಬಹಳ ಸರಳವಾದದ್ದು ಮಿತ್ರರೇ. ಇಲ್ಲಿ ಕೊಂಡ ಬೆಲೆ 230 ಇದೆ, ಲಾಭ 4% ಇದೆ, ಮಾರಿದ ಬೆಲೆ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಓಕೆ, ಇಲ್ಲಿ ನೋಡಿ, ಕಾಸ್ಟ್ ಪ್ರೈಸ್ ಕೊಡಲಾಗಿದೆ 530, ಲಾಭ ಕೊಡಲಾಗಿದೆ 4%. ನಮಗೆ ಬೇಕಾದ ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ ಎಷ್ಟು. ಇದರ ಸೂತ್ರ ನಿಮಗೆ ಗುರುತಿರಬೇಕು. ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 100% ಲಾಭ ಅಂತ ಬರುತ್ತೆ, ಭಾಗಲೇ 100. ಇಲ್ಲಿ ಗುಣಾಕಾರ ಕಾಸ್ಟ್ ಪ್ರೈಸ್. ಇದರ ಸಂಬಂಧಪಟ್ಟ ವಿಡಿಯೋಗಳು ನಾನು ಆಲ್ರೆಡಿ ವಿಡಿಯೋ ಯೂಟ್ಯೂಬ್ ಚಾನಲ್ ಹಾಕಲಾಗಿದೆ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ದಯವಿಟ್ಟು ವಿಡಿಯೋಗಳನ್ನು ನೋಡಿ. ಓಕೆ, ಇಲ್ಲಿ ನೋಡಿ, ಸೆಲ್ಲಿಂಗ್ ಪ್ರೈಸಿನ ಮಾರಿದ ಬೆಲೆ ಈಸ್ ಈಕ್ವಲ್ ಟು 100% ಲಾಭ ಇದೆ, 4/100 ಆಗುತ್ತೆ. ಗುಣಾಕಾರ ಕೊಂಡ ಬೆಲೆ 530 ಆಯಿತು. ಓಕೆ, ಒಂದು 0 ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ, 104/10 ಇದು 53. ಇದಕ್ಕೆ ಗುಣಾಕಾರ ಮಾಡಿದರೆ ಬರುವುದು 5512/10 ಆಗುತ್ತೆ. ಅಂದರೆ ಮಾರಿದ ಬೆಲೆ ಈಸ್ ಈಕ್ವಲ್ ಟು 10 ಅಂದರೆ 551.20 ರೂಪಾಯಿ. ಅಂದರೆ ಮಾರಿದ ಬೆಲೆ 521.20 ರೂಪಾಯಿಗಳಲ್ಲಿ ಮಾರಲಾಯಿತು. ಅಂದರೆ ಆಪ್ಷನ್ ಇಲ್ಲಿ ಎ ಇಸ್ ಎ ಕರೆಕ್ಟ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ಧನ್ಯವಾದಗಳು.